ರೈತರಿಗೆ ಈ ಹಣ ಬರಬೇಕು ಅಂತಂದರೆ ಇ ಕೆ ವೈ ಸಿ ಅಪ್ಡೇಟ್ ಮಾಡಲೇಬೇಕು ಇ ಕೆ ವೈ ಸಿ ಅಪ್ಡೇಟ್ ಅನ್ನ ನೀವು ಸೆಂಟರ್ಗೆ ಹೋಗಿ ಮಾಡಬೇಕು ಅಂತಿಲ್ಲ ನಿಮ್ಮ ಮೊಬೈಲ್ನಿಂದಲೇ ಈಸಿಯಾಗಿ ಮಾಡ್ಬೋದು ಹಾಗಾದ್ರೆ ಪಿ ಎಂ ಕಿಸಾನ್ ಇದುವರೆಗೂ ಹಣ ಬಂದಿದ್ರೆ ಯಾವಾಗ ಕೊನೆಯ ಕಂತಿನ ಹಣ ಬರುತ್ತೆ ಹಾಗಾದ್ರೆ ಪಿ ಎಂ ಕಿಸಾನ್ ನ ಕೊನೆಯ ಕಂತಿನ ಹಣ ಬರುವಂತಹ ಡೇಟ್ ಯಾವುದು ಪಿ ಎಂ ಕಿಸಾನ್ ನಲ್ಲಿ ಇದುವರೆಗೂ ಹಣನೆ ಬಂದಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ಅದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ನೀಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿರ್ಬೋದು ರಿಜಿಸ್ಟ್ರೇಷನ್ ಆಗಿರ್ಬೋದು ಎಲ್ಲದರ ಮಾಹಿತಿಯನ್ನ ನಿಮ್ಗೆ ನಾನು ನೀಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅನಿಲ್ ಸುಂದರ್ ನೀವು ಇನ್ನು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿಲ್ಲ ಅಂತಂದರೆ ಬೆಲ್ ಅನ್ನು ಕೂಡ ಕ್ಲಿಕ್ ಮಾಡಿ ಯಾಕೆಂತಂದರೆ ನಾವು ಯಾವುದೇ ಹೊಸ ಹೊಸ ವಿಡಿಯೋಗಳನ್ನು ಹಾಕಿದ್ರೆ ನಿಮಗೆ ಅದರ ನೋಟಿಫಿಕೇಶನ್ ಕೂಡಲೇ ಬರುತ್ತೆ ನೀವು ಆ ಇನ್ಫಾರ್ಮೇಷನನ್ನು ನೋಡ್ಬೋದು ಮೊದಲನೇದಾಗಿ ಪಿ ಎಂ ಕಿಸಾನ್ ಯೋಜನೆ ಅಂತಂದ್ರೆ ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ಸಾಕಷ್ಟು ಜನರಿಗೆ ಗೊತ್ತಿದೆ ಪಿ ಎಂ ಕಿಸಾನ್ ನಲ್ಲಿ ಪ್ರತಿ ರೈತರಿಗೆ ಸೊ ವರ್ಷಕ್ಕೆ ನಿಮಗೆ ಆರು ಸಾವಿರ ಹಣವನ್ನ ಕೇಂದ್ರ ಸರ್ಕಾರ ಹಾಕುತ್ತೆ ಸೊ ಈ ಹಣವನ್ನ ಹಾಕೋದಕ್ಕೆ ನಾವೇನ್ ಮಾಡಬೇಕು ನಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ನಂಬರ್ ಒಂದಿಗೆ ಲಿಂಕ್ ಮಾಡಿರಬೇಕಾಗತ್ತೆ ಹಾಗೆ ಪಿ ಎಂ ಕಿಸಾನ್ ನಲ್ಲಿ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ ಸಾಕಷ್ಟು ರೈತರು ಈಗಾಗಲೇ ಮಾಡಿ ಇದರ ಒಂದು ಬೆನಿಫಿಟ್ ಅನ್ನ ತೆಗೆದುಕೊಂಡಿದ್ದಾರೆ ಆದ್ರೆ ಇನ್ನೂ ಕೆಲವು ರೈತರು ಕೂಡ ಮಾಡಿಲ್ಲ ಕೆಲವು ರೈತರು ಮಾಡಿದರೆ ಆದರೆ ಇ ಕೆ ವೈ ಸಿ ಮಾಡೋದನ್ನ ಮರ್ತಿದ್ದಾರೆ ಈ ಯಾಕೆ ಕಡ್ಡಾಯವಾಗಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ರೈತರಿಗೆ ಬರುವಂತಹ ಹಣವು ಕೇವಲ ರೈತರಿಗೆ ಯಾರು ಶ್ರಮ ಪಡ್ತಾ ಇದ್ದಾರೆ ಯಾರು ಬೆಳೆಯನ್ನು ಬೆಳಿತಾ ಇದ್ದಾರೆ ಯಾರು ಸಾಮಾನ್ಯವಾಗಿ ಪರ್ಟಿಕ್ಯುಲರ್ ಆಗಿ ರೈತರೇ ಇದ್ದಾರೆ ಅವರಿಗೆ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಒಂದು ಮೊಬೈಲ್ ಸಂಖ್ಯೆಯನ್ನ ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ ಇ ಕೆ ವೈಸಿಯನ್ನು ಅಪ್ಡೇಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ ಹೌದು ಮೊದಲಿಗೆ ನಾನು ನಿಮಗೆ ಹೇಗೆ ಅಪ್ಡೇಟ್ ಮಾಡಬೇಕು ನೀವು ಪಿ ಎಂ ಕಿಸಾನ್ ರಿಜಿಸ್ಟರ್ ಆಗಿದ್ದೀರಾ ಆದ್ರೆ ನೀವು ಇ ಕೆ ವೈಸಿ ಅನ್ನು ಅಪ್ಡೇಟ್ ಮಾಡಿಲ್ಲ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅದನ್ನ ಹೇಳ್ತೀನಿ ಅದರ ನಂತರ ನಿಮಗೆ ಪಿ ಎಂ ಕಿಸಾನ್ ಇನ್ನು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ಪಿ ಎಂ ಕಿಸಾನ್ ಅಲ್ಲಿ ಹೇಗೆ ಹೊಸ ರೈತರು ಒಂದು ತಮ್ಮ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಿಮ್ಗೆ ತಿಳಿಸ್ತೀನಿ ನೀವು ನಿಮ್ಮ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಇದ್ರೆ ಅಥವಾ ನಿಮ್ಮ ಹತ್ತಿರದ ಸೆಂಟರ್ ಕೂಡ ಮಾಡ್ಕೋಬಹುದು ಅಥವಾ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಇದನ್ನ ನೀವು ಟ್ರೈ ಮಾಡಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಈಗಾಗಲೇ ಪಿ ಕಿಸಾನ್ ಯೋಜನೆಯ ಹಣ ಎಲ್ಲಾ ಕಂತಿನ ಹಣಗಳು ಬಂದಿದೆ ಆದ್ರೆ ಕೊನೆಯ ಕಂತಿನ ಹಣ ಮಾತ್ರ ಬಾಕಿ ಇದೆ ಅದಕ್ಕೂ ಮೊದಲು ಕೇಂದ್ರ ಸರ್ಕಾರ ಏನ್ ಕೇಳಿದೆ ಇ ಕೆ ವೈ ಅಪ್ಡೇಟ್ ಮಾಡಿ ಇ ಕೆ ಅಪ್ಡೇಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಏನಿದೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡು ಇದೆ ಹಾಗಾಗಿ ಸೊ ನಿಮಗೆ ಕೊನೆಯ ಕಂತಿನ ಹಣ ಯಾವಾಗ ಬರುವ ನಿರೀಕ್ಷೆ ಇದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ ನ ಮೊದಲ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ನ ಮಿಡಲ್ ವಾರದಲ್ಲಿ ಖಂಡಿತವಾಗಿ ಬರುವಂತಹ ಚಾನ್ಸಸ್ ಇದೆ ಸೊ ಅದಕ್ಕೂ ಮೊದಲು ನೀವು ಇ ಕೆ ವೈ ಸಿ ಮಾಡೋದು ಹೇಗೆ ಅನ್ನೋದನ್ನ ನಿಮ್ಗೆ ತಿಳಿಸ್ತೀನಿ ಮೊದಲಿಗೆ ಸ್ನೇಹಿತರೆ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಒಂದು ವೆಬ್ಸೈಟ್ ಇದೆ ಹೌದು ಪಿ ಎಂ ಕಿಸಾನ್ ಡಾಟ್ ಜಿಒ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟ್ ಗೆ ಹೋಗಬೇಕು ಆ ವೆಬ್ಸೈಟ್ಗೆ ಹೋಗಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ ಸೊ ತರ್ಟಿ ಫಸ್ಟ್ ಆಗಸ್ಟ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಅದು ನಿಮಗೆ ಇ ಕೆ ವೈ ಸಿ ಮಾಡೋದಕ್ಕೆ ಕೊನೆಯ ದಿನಾಂಕ ಅಂತ ವೆಬ್ಸೈಟ್ ಮೇಲ್ಗಡೆ ನಿಮಗೆ ಬರುತ್ತೆ ಹೌದು ಇದೊಂದು ಓ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಅಂತ ಇರುತ್ತೆ ಸೊ ಅದನ್ನ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಇದು ತುಂಬಾನೇ ಸಿಂಪಲ್ ಆಗಿರುವಂತದ್ದು ಈ ಸಿಂಪಲ್ ಸ್ಟೆಪ್ ನ ಮೂಲಕ ನೀವು ನಿಮ್ಮ ಇ ಕೆ ವೈಸಿಯನ್ನ ಅಪ್ಡೇಟ್ ಮಾಡಬಹುದು ಅದನ್ನ ಮೊಬೈಲ್ ಅಲ್ಲೇ ಮಾಡಬಹುದು ಅದನ್ನ ಮಾಡೋದಕ್ಕೆ ಮೊದಲೇದಾಗಿ ನೀವೇನ್ ಮಾಡಬೇಕಾ ಫಾರ್ಮರ್ಸ್ ಕಾರ್ನರ್ ಅಂತ ಒಂದು ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ನಿಮಗೆ ಸ್ವಲ್ಪ ಕೆಳಗಡೆ ಬಂದ್ರೆ ಸೊ ಅಲ್ಲಿ ಇ ಕೆ ವೈ ಸಿ ಅಂತ ಮೊದಲನೇ ಕಾಲಮೇ ಸಿಗುತ್ತೆ ನಿಮಗೆ ಆ ಇ ಕೆ ವೈ ಸಿ ಅಂತಿರುವ ಆ ಮೊದಲನೇ ಕಾಲಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಓ ಟಿ ಪಿ ಬೇಸ್ಡ್ ಇ ಕೆ ಅಂತ ಸೊ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ಅಪ್ಡೇಟ್ ಮಾಡಬೇಕು ನಿಮ್ಮ ಆಧಾರ್ ಸಂಖ್ಯೆ ಏನಿದೆ ಅದನ್ನ ಹಾಕಿ ಸರ್ಚ್ ಅಂತ ಕೊಟ್ಬಿಟ್ರೆ ಸೊ ನಿಮ್ಗೆ ಇ ಕೆ ಸಿ ಆಲ್ರೆಡಿ ಆಗಿದ್ರೆ ಅಥವಾ ನಿಮ್ಗೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ರೀತಿಯಾಗಿ ಒಂದು ಮೆಸೇಜ್ ಬರುತ್ತೆ ಇ ಕೆ ಆಲ್ರೆಡಿ ಡನ್ ಅಂತ ಅಂದ್ರೆ ನಿಮ್ಮ ಇ ಸಿ ಮೊಬೈಲ್ ನಂಬರ್ ಒಂದಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಹೇಳ್ಬೋದು ಇದು ಇ ಕೆ ನಿಮ್ದು ಆಗಿದೆ ಅಂತ ಹೇಳ್ಬೋದು ಇನ್ ಕೇಸ್ ಯಾರಾದರೂ ಆಗಿಲ್ಲ ಅಂತಂದ್ರೂ ಕೂಡ ಅವರಿಗೆ ಯಾವ ಬರುತ್ತೆ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಆಧಾರ್ ಬೇಸ್ಡ್ ಓ ಟಿ ಪಿ ಹೌದು ಖಂಡಿತವಾಗಿ ಇಲ್ಲಿ ಆಧಾರ್ ನಂಬರ್ ಹಾಕಬೇಕಾಗತ್ತೆ ಆಧಾರ್ ನಂಬರ್ ಹಾಕಿದ ನಂತರ ನೀವು ಅಲ್ಲಿ ಸರ್ಚ್ ಕೊಟ್ಟರೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೇಳುತ್ತೆ ಅದು ಇಲ್ಲಿ ನಿಮ್ಮ ನೆಕ್ಸ್ಟ್ ಬರುತ್ತೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಆ ಮೊಬೈಲ್ ನಂಬರ್ ಅನ್ನ ಇಲ್ಲಿ ಹಾಕಬೇಕಾಗತ್ತೆ ನಿಮ್ಗೆ ಇಲ್ಲಿ ಹಾಕ್ಬಿಟ್ಟು ನಿಮಗೆ ಒಂದು ಓ ಟಿ ಪಿ ಅನ್ನ ಬಡೋದಕ್ಕೆ ಕೇಳ್ತದೆ ಅಲ್ಲಿ ಇಲ್ಲಿ ನೋಡಿ ಗೆಟ್ ಮೊಬೈಲ್ ಓ ಟಿ ಪಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓ ಟಿ ಪಿ ಕೂಡ ಬರುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆದ ಸ್ಟೆಪ್ಸ್ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ನೀವು ಇದನ್ನ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಯಾವ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆ ಅದೇ ಮೊಬೈಲ್ ನಂಬರ್ ನೀವು ಹಾಕಬೇಕಾಗುತ್ತೆ ಬೇರೆ ನಂಬರ್ ಅನ್ನ ಹಾಕಿದ್ರೆ ನಿಮ್ಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ನಿಮಗೆ ಟಿ ಪಿ ಬರೋದಿಲ್ಲ ಸ್ನೇಹಿತರೆ ನೀವು ಒಮ್ಮೆ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಗೆ ಒಂದು ಮೆಸೇಜ್ ಬರುತ್ತೆ ನಿಮಗೆ ಒಂದು ಓ ಟಿ ಪಿ ಅನ್ನ ಕಳಿಸಿದೀವಿ ಅಂತ ಹೇಳ್ಬಿಟ್ಟು ಆ ಒಂದು ಪಿಎಂ ಕಿಸಾನ್ ಓ ಟಿ ಪಿಯನ್ನ ನೀವಿಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡಿದ ನಂತರ ಮತ್ತೆ ನಿಮ್ಗೆ ಒಂದು ಆಪ್ಷನ್ ಬರುತ್ತೆ ಗೆಟ್ ಆಧಾರ್ ಓ ಅಂತ ಹೌದು ಆಧಾರ್ ಸಂಖ್ಯೆಗೆ ಒಂದು ಕರೆಕ್ಟ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಏನಿದೆ ಅದು ಕೂಡ ಒಂದು ಓ ಟಿ ಪಿಯನ್ನ ಕೇಳುತ್ತೆ ಅದು ಕೂಡ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುತ್ತೆ ಈ ಆರು ಸಂಖ್ಯೆ ಆರು ಡಿಜಿಟ್ ಇರುವಂತಹ ಒಂದು ಓ ಟಿ ಪಿಯನ್ನ ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿಬಿಟ್ಟು ಸಬ್ಮಿಟ್ ಫಾರ್ ಅಥೆಂಟಿಕೇಶನ್ ಅಂತ ಕೊಟ್ಬಿಟ್ರೆ ಸೊ ನಿಮಗೆ ನಿಮ್ಮ ಇ ಕೆ ವೈ ಸಿ ಅಪ್ಡೇಟ್ ಆಗುತ್ತೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಒಂದು ಇ ಕೆ ಸಿ ಅಪ್ಡೇಟ್ ಆದ್ರೆ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಒಂದು ಮೆಸೇಜ್ ಕೂಡ ನಿಮಗೆ ಬರುತ್ತೆ ಸೊ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಮೆಸೇಜ್ ಬಂದ್ರೆ ನಿಮ್ಮ ಇ ಕೆ ವೈ ಸಿ ಅಪ್ಡೇಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ ಈಗ ನಾನು ಹೇಳಿರುವಂಥದ್ದು ಯಾರು ಈಗ ಆಲ್ರೆಡಿ ಪಿ ಎಂ ಕಿಸಾನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಇ ಕೆ ವೈ ಸಿ ಯಾವ ರೀತಿಯಾಗಿ ಒಂದು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಯಾರು ಪಿ ಎಂ ಕಿಸಾನ್ ನಲ್ಲಿ ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಹೊಸ ರೈತರು ಒಂದು ನೋಂದಣಿಯನ್ನು ಮಾಡ್ಕೋಬೇಕು ಅಂತಂದರೆ ಖಂಡಿತವಾಗಿ ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ನೀವು ನಾನು ಹೇಳುವಂಥ ಪ್ರತಿಯೊಂದು ಸ್ಟೆಪ್ಪನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ವಿಡಿಯೋವನ್ನು ಕೊನೆ ತನಕ ನೋಡಿದ್ರೆ ಖಂಡಿತವಾಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ಪಿ ಕಿಸಾನ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಹೊಸ ರೈತರ ಒಂದು ನೋಂದಣಿಯನ್ನ ಮಾಡಬೇಕಂತಂದ್ರೂ ಕೂಡ ಸೇಮ್ ಅದೇ ವೆಬ್ಸೈಟ್ ಗೆ ಹೋಗಬೇಕಾಗತ್ತೆ ನೀವು ಪಿ ಎಂ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಏನಿದೆ ಸೊ ಅದೇ ವೆಬ್ಸೈಟ್ಗೆ ಹೋಗುತ್ತೆ ಅಲ್ಲಿ ಕೆಳಗಡೆ ನಿಮಗೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಲಂ ಕಾಣಿಸುತ್ತೆ ಆ ಕಾಲಂ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಒಂದು ಫುಲ್ ಡೀಟೇಲ್ ಆಗಿರುವಂತಹ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಕ್ವಶನ್ ನಿಮಗೆ ಕೇಳ್ತಾ ಇರೋದು ಸೊ ನೀವು ಹಳ್ಳಿಯ ರೈತರ ಅಥವಾ ನಗರ ಪ್ರದೇಶದ ರೈತರ ಅಂತ ನಿಮಗೆ ಕೇಳುತ್ತೆ ಸೊ ನೀವು ಅಲ್ಲಿ ಹಳ್ಳಿಯವರಾಗಿದ್ದರೆ ರೂರಲ್ ಮೇಲೆ ಕ್ಲಿಕ್ ಮಾಡಬಹುದು ಅಷ್ಟೇ ಎಲ್ಲ ನಿಮಗೆ ಲ್ಯಾಂಗ್ವೇಜ್ ಬೇಕಂತಂದ್ರೆ ಇಂಗ್ಲಿಷ್ ಬದಲಿಗೆ ನೀವು ಕನ್ನಡವನ್ನು ಕೂಡ ಚೂಸ್ ಮಾಡ್ಕೋಬಹುದು ಕನ್ನಡದಲ್ಲೂ ಕೂಡ ನಿಮಗೆ ಇನ್ಫಾರ್ಮೇಶನ್ ಕೇಳುತ್ತೆ ಸೊ ನೀವು ಹಳ್ಳಿಯ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಿಮ್ಮ ಒಂದು ಸ್ಟೇಟ್ ಅಂದ್ರೆ ಕರ್ನಾಟಕ ಕರ್ನಾಟಕವನ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಉದಾಹರಣೆಗೆ ಉತ್ತರ ಪ್ರದೇಶ ಅಂತ ಹಾಕ್ತಾ ಇದ್ದೀನಿ ನೀವು ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಷ್ಟು ಮಾಡಿದ ನಂತರ ನಿಮ್ಗೆ ಇಲ್ಲಿ ಗೆಟ್ ಓ ಟಿ ಪಿ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿ ಅನ್ನ ಮತ್ತೆ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸ್ವಲ್ಪ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಎಂಟರ್ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ಓ ಟಿ ಪಿ ಆ ನಂಬರ್ಗೆ ಬಂದಿರುವಂಥ ಒ ಟಿ ಪಿಯನ್ನು ವೆರಿಫೈ ಮಾಡಬೇಕಾಗತ್ತೆ ಇಲ್ಲಿ ವೆರಿಫೈ ಮಾಡಿದ ನಂತರ ನಿಮಗೆ ಇನ್ನೊಂದು ವಿಂಡೋ ಕಾಣಿಸುತ್ತೆ ಇದರಲ್ಲಿ ಫುಲ್ ಡೀಟೇಲ್ ಆಗಿರುವಂತಹ ಒಂದು ವಿಂಡೋ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಿಮ್ಮ ಸ್ಟೇಟ್ ಆಲ್ರೆಡಿ ಎಂಟ್ರಿ ಮಾಡಿದರೆ ಅದು ತಗೊಳ್ತದೆ ನಿಮ್ಮ ಡಿಸ್ಟ್ರಿಕ್ ಅನ್ನ ಎಂಟ್ರಿ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಉಡುಪಿಯವರಾಗಿದ್ರೆ ಉಡುಪಿ ಅಂತ ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆ ನಿಮ್ಮ ಸಬ್ ಡಿಸ್ಟ್ರಿಕ್ ಯಾವ್ದು ಇದ್ರೆ ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಂತರ ಸೊ ಇಲ್ಲಿ ಸಬ್ ಡಿಸ್ಟಿಕ್ಟ್ ಆದ ನಂತರ ನಿಮಗೆ ಯಾವ್ದಾದ್ರು ಬ್ಲಾಕ್ ಅಥವಾ ಹೋಬಳಿ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹಾಕಬೇಕಾಗುತ್ತೆ ಈಗ ವಿಲೇಜ್ ನಿಮ್ಮ ಹಳ್ಳಿ ಯಾವ್ದಪ್ಪ ಹಳ್ಳಿನೋ ಮಂಡ್ಯದಲ್ಲಿ ಯಾವ್ದೋ ಒಂದು ಹಳ್ಳಿನೋ ಯಾವ ಹಳ್ಳಿ ಎಲ್ಲ ಹಳ್ಳಿಗಳ ಲಿಸ್ಟ್ ಇದೆ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಹಾಗೆ ನಿಮ್ಮ ಫಾರ್ಮರ್ ನೇಮ್ ಅಂತ ಖಂಡಿತವಾಗಿ ತಗೊಂಡಿರುತ್ತೆ ಸೊ ನಿಮ್ಮ ಜೆಂಡರ್ ಕೂಡ ತಗೊಂಡಿರುತ್ತೆ ಇಲ್ಲಿ ಕೆಟಗರಿಯನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಕೆಟಗರಿ ಸೆಲೆಕ್ಟ್ ಮಾಡುವಾಗ ನೀವು ಆಪ್ಷನ್ಸ್ ಕೊಡುತ್ತೆ ನಿಮಗೆ ಅದು ಸೊ ಏನೇನು ಆಪ್ಷನ್ಸ್ ಇದೆ ಅಂತ ಒಮ್ಮೆ ನೋಡೋಣ ಸೊ ಇದರಲ್ಲಿ ಯಾವ ಕೆಟಗರಿ ಎಸ್ ಸಿ ಎಸ್ ಬರ್ತೀರಾ ಅಥವಾ ಜನರಲ್ ಅಥವಾ ಅದರ್ಸ್ ಬರ್ತೀರಾ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ ನಾನು ಇಲ್ಲಿ ಜನರಲ್ ಅಥವಾ ಅದರ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹಾಗೆ ಫಾರ್ಮರ್ ಟೈಪ್ ಅಂತ ಏನಿದೆ ಸೊ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಯಾಕಂದ್ರೆ ಒಂದರಿಂದ ಎರಡು ಹೆಕ್ಟೇರ್ ಭೂಮಿಯನ್ನು ನೀವು ಹೊಂದಿದ್ರೆ ನಿಮ್ಮ ಒಂದು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲ ಅದಕ್ಕಿಂತ ಜಾಸ್ತಿಯನ್ನ ಹೊಂದಿದ್ರೆ ಅದರ ಆಧಾರ್ಸ್ ಅಂತ ಏನಿದೆ ಅದರ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಆಧಾರ್ ಮೊಬೈಲ್ ನಂಬರ್ ಎಲ್ಲವನ್ನು ಹೈಡ್ ಮಾಡ್ತಾ ಇದ್ದೀನಿ ಪರ್ಸನಲ್ ಡೀಟೇಲ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಲ್ಯಾಂಡ್ ರಿಜಿಸ್ಟ್ರೇಷನ್ ಐಡಿ ಅಂತ ಒಂದು ಕಾಲಂ ಪ್ರಮುಖವಾದದ್ದು ಯಾಕೆಂದ್ರೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಐಡಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಲ್ಯಾಂಡ್ ರಿಜಿಸ್ಟ್ರೇಷನ್ ಐಡಿ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನಿಮಗೆ ನಾನೀಗ ಸ್ಕ್ರೀನ್ ಮೇಲೆ ತೋರಿಸುತ್ತಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ ಆ ವೆಬ್ಸೈಟ್ ಅಲ್ಲಿ ನಿಮ್ಮ ರಾಜ್ಯದ ನಿಮ್ಮ ಹಳ್ಳಿಯ ಸರ್ವೆ ನಂಬರ್ ಎಂಟ್ರಿ ಮಾಡಿದ್ರೆ ಖಂಡಿತವಾಗಿ ನಿಮ್ಗೆ ಅಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಐಡಿ ಅಂತ ಸಿಗುತ್ತೆ ಆ ಐಡಿಯನ್ನ ನೀವು ಎಂಟ್ರಿ ಮಾಡಬಹುದು ನಾನು ಇಲ್ಲಿ ಟು ತ್ರೀ ಫೋರ್ ಫೈವ್ ಅಂತ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಒಂದು ಸ್ಯಾಂಪಲ್ ಆಗಿರುವಂತಹ ಒಂದು ಲ್ಯಾಂಡ್ ನಿಮಗೆ ಐಡಿಯನ್ನು ಸ್ಯಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಹೌದು ಖಂಡಿತವಾಗಿ ಹೇಗೆ ಪಡ್ಕೋಬೇಕು ಅನ್ನೋದನ್ನ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಥವಾ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನನಗೆ ಕಮೆಂಟ್ ಮಾಡಿ ಆ ಭೂಮಿ ಖಾತೆಯಲ್ಲಿ ಹೋಗಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಐಡಿಯನ್ನು ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ನಂತರ ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಐಡಿ ನಂಬರ್ ನಂಬರನ್ನು ಕೇಳುತ್ತೆ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಐಡಿ ನಂಬರ್ ಅನ್ನು ಕೂಡ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಈ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಇಲ್ಲಿ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಕೂಡ ನೆಕ್ಸ್ಟ್ ಕಾಲಮ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಇದನ್ನ ನಾನು ಹೈಡ್ ಮಾಡಿದ್ದೀನಿ ಸೆಕ್ಯೂರಿಟಿ ಪರ್ಪಸ್ ಇಂದ ಫಾರ್ ಎಂ ಕಿಸಾನ್ ಮಂಧನ್ ಯೋಜನೆ ನಿಮ್ಗೆ ಇನ್ನೊಂದು ಕಾಲಮ್ ಕಾಣಿಸುತ್ತೆ ಪಿ ಎಂ ಕಿಸಾನ್ ಮನ್ಧನ್ ಯೋಜನೆಯ ಲಾಭವನ್ನು ನೀವು ಪಡ್ಕೋಬೇಕ ಅಂತ ಕೇಳುತ್ತೆ ಖಂಡಿತವಾಗಿ ಎಸ್ ಎಸ್ ಅಂತ ಅಂತ ಕೊಡಿ ಕೊಡಿ ನೋ ನೋ ನಿಮ್ಗೆ ಅದರ ಲಾಭವನ್ನು ಕೂಡ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಎಸ್ ಅಂತ ಕ್ಲಿಕ್ ಮಾಡಬಹುದು ನಂತರ ನಿಮ್ಗೆ ಕೇಳಿದ್ರೆ ಒಂದು ಓನರ್ಶಿಪ್ ಲ್ಯಾಂಡ್ ಹೋಲ್ಡಿಂಗ್ ಡೀಟೇಲ್ಸ್ ಅಂತ ಕೇಳುತ್ತೆ ಅದರಲ್ಲಿ ಸಿಂಗಲ್ ಆಗಿರಬಹುದು ಅಥವಾ ಜಾಯಿಂಟ್ ಆಗಿರ್ಬೋದು ಓನರ್ಶಿಪ್ ಅಂತಂದ್ರೆ ಈಗ ಸಿಂಗಲ್ ಆಗಿದ್ರೆ ನೀವು ಒಬ್ಬರದೇ ಸಿಂಗಲ್ ಅಂತ ಕ್ಲಿಕ್ ಮಾಡಬಹುದು ಅಥವಾ ನಿಮ್ಮ ಲ್ಯಾಂಡ್ ಒಂದು ಎರಡು ಮೂರು ಜನರ ಹೆಸರಲ್ಲಿ ಇದ್ರೆ ಖಂಡಿತವಾಗಿ ನೀವು ಅದರಲ್ಲಿ ಜಾಯಿಂಟ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸರ್ವೆ ನಂಬರ್ ಏನಿದೆ ಅದರ ಡೀಟೇಲ್ ಅನ್ನ ಕೇಳುತ್ತೆ ಅಥವಾ ಖಾತಾ ನಂಬರ್ ಅನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ಕಾರ್ಸ ಅಂತ ಹೇಳುತ್ತೆ ಅದನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸರ್ವೆ ನಂಬರ್ ಅಂತ ಖಂಡಿತವಾಗಿ ನಿಮ್ಮ ಒಂದು ಆರ್ ಟಿ ಸಿ ಹಾಗೆ ಕಾರ್ಸಾ ನಂಬರ್ ಕೂಡ ನಿಮ್ಗೆ ಸಿಗುತ್ತೆ ಅದನ್ನು ನೀವು ಅದನ್ನ ಎಂಟ್ರಿ ಮಾಡಬಹುದು ಹಾಗೆ ನಿಮಗೆ ಭೂಮಿ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಏರಿಯಾ ಎಷ್ಟು ಹೆಕ್ಟೇರ್ನಲ್ಲಿ ಇದೆ ಯಾಕೆಂದರೆ ಎಕರೆಯಲ್ಲಿ ಕೇಳ್ತಾ ಇಲ್ಲ ಇಲ್ಲಿ ಎಕರೆಯಿಂದ ನೀವು ಹೆಕ್ಟೇರ್ಗೆ ಕನ್ವರ್ಟ್ ಮಾಡಿಬಿಟ್ಟು ಅದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಅದು ಗೂಗಲ್ ಮಾಡಿದರೆ ನಿಮಗೆ ಸಿಗುತ್ತೆ ಖಂಡಿತವಾಗಿ ಹಾಗೆ ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್ ಏನಿದೆ ಅದನ್ನು ಕೂಡ ನಿಮಗೆ ಕೇಳ್ತದೆ ಇಲ್ಲಿ ನಿಮಗೆ ಬಿಫೋರ್ ಒನ್ ಜೀರೋ ಟು ಟೂ ತೌಸಂಡ್ ನೈನ್ಟೀನ್ ಆಫ್ಟರ್ ಒನ್ ಜೀರೋ ಟು ಟೂ ತೌಸಂಡ್ ನೈನ್ಟೀನ್ ಅಂದರೆ ಈ ಲ್ಯಾಂಡ್ ಟ್ರಾನ್ಸ್ಫರ್ ಆಗಿರೋದು ನಿಮಗೆ ಈ ಅವಧಿಗಿಂತ ಮುಂಚೆನಾ ಅಥವಾ ಈ ಅವಧಿಗಿಂತ ನಂತರನಾ ಅಂತ ಕೇಳುತ್ತೆ ಸೊ ನೀವು ಬಿಫೋರ್ ಆಗಿದ್ರೆ ಬಿಫೋರ್ ಮೇಲೆ ಕಲೆಕ್ಟ್ ಮಾಡ್ಬೋದು ಅಥವಾ ಆಫ್ಟರ್ ಆಗಿದ್ರೆ ಆಫ್ಟರ್ ಮೇಲೆ ಕ್ಲಿಕ್ ಮಾಡಬಹುದು ಯಾಕೆಂತಂದ್ರೆ ಯಾವ ಒಂದು ಪೀರಿಯಡ್ ನಲ್ಲಿ ಯಾವ ಒಂದು ಅವಧಿಯಲ್ಲಿ ನಿಮಗೆ ಟ್ರಾನ್ಸ್ಫರ್ ಆಯಿತು ಅಂತ ಕೇಳುತ್ತೆ ಹಾಗೆ ಲ್ಯಾಂಡ್ ಟ್ರಾನ್ಸ್ಫರ್ ಡೀಟೇಲ್ಸ್ ಹೇಗೆ ನಿಮಗೆ ಟ್ರಾನ್ಸ್ಫರ್ ಆಯಿತು ಒಂದು ಹಸ್ಬೆಂಡ್ ಮುಖಾಂತರ ಆಯ್ತಾ ಅಥವಾ ತಂದೆಯ ಮುಖಾಂತರ ಒಂದು ಒಂದು ಪಿತ್ರಾರ್ಜಿತ ಆಸ್ತಿ ಆಗಿತ್ತು ಆನ್ಸಿಸ್ಟರ್ ಲ್ಯಾಂಡ್ ಆಗಿತ್ತು ಅದಾಗಿತ್ತು ಅಥವಾ ನೀವು ಪರ್ಚೇಸ್ ಮಾಡಿದ್ರ ಅಥವಾ ನಿಮಗೆ ಗಿಫ್ಟ್ ಮುಖಾಂತರ ಬಂದಿದೆಯಾ ಇವೆಲ್ಲ ಡೀಟೇಲ್ ಅನ್ನ ಕೇಳುತ್ತೆ ಈ ಒಂದು ಬಾಕ್ಸಸ್ ಈ ಒಂದು ಕಾಲಮ್ ಏನಿದೆ ಇದು ಇತ್ತೀಚಿನ ದಿನದಲ್ಲಿ ಅಪ್ಡೇಟ್ ಆಗಿರೋದು ಪಿ ಎಂ ಕಿಸಾನ್ ಅಲ್ಲಿ ಇದರ ಬಗ್ಗೆ ನೀವು ಗಮನ ಹರಿಸಬೇಕು ಹಾಗೆ ಲ್ಯಾಂಡ್ ಡೇಟ್ ವೆಸ್ಟಿಂಗ್ ಅಂತ ಸೊ ಅದ್ರ ಬಗ್ಗೆ ಕೇಳುತ್ತೆ ಸೊ ಲ್ಯಾಂಡ್ ಡೇಟ್ ವೆಸ್ಟಿಂಗ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ಯಾವ ಡೇಟ್ ವೆಸ್ಟಿಂಗ್ ಆಗಿದೆ ಅನ್ನೋದನ್ನು ಕೂಡ ನೀವು ಎಂಟ್ರಿ ಮಾಡಿದ್ರೆ ನಿಮ್ಗೆ ಈ ಒಂದು ಕಾಲಂ ನಲ್ಲಿ ಸಂಪೂರ್ಣ ಡೀಟೇಲ್ ಎಂಟ್ರಿ ನಿಮ್ಮ ಒಂದು ಓನರ್ ಇಂದ ಇನ್ ಕೇಸ್ ಬಂದಿದ್ದರೆ ಅಥವಾ ನಿಮ್ಮ ಫಾದರ್ ಇಂದ ಬಂದಿದ್ದರೆ ಅವರ ಒಂದು ಆಧಾರ್ ನಂಬರ್ ಅನ್ನು ಕೂಡ ಎಂಟ್ರಿ ಮಾಡೋದಕ್ಕೆ ಇಲ್ಲಿ ಕೇಳ್ತದೆ ನಿಮಗೆ ಸೊ ಇಲ್ಲಿ ಅವರ ಒಂದು ಯಾಕಂದ್ರೆ ನಿಮ್ಮ ಪ್ರೀವಿಯಸ್ ಓನರ್ ಯಾರಿಂದ ಪರ್ಚೇಸ್ ಮಾಡಿರುತ್ತೆ ಅಥವಾ ತಂದೆಯಿಂದ ಬಂದಿದ್ದಾಗಿದ್ರೆ ಅಥವಾ ಗಂಡನಿಂದ ಬಂದಿದ್ದಾಗಿದ್ರೆ ಖಂಡಿತವಾಗಿ ಅವರ ಒಂದು ಆಧಾರ್ ನಂಬರ್ ಅನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ ಸೊ ಅದನ್ನ ಎಂಟ್ರಿ ಮಾಡಿಬಿಟ್ಟು ಆಡ್ ಅಂತ ಕೊಟ್ಬಿಟ್ರೆ ಖಂಡಿತವಾಗಿ ಈ ಒಂದು ಕಾಲಮ್ ಕಂಪ್ಲೀಟ್ ಆಗುತ್ತೆ ಸೊ ನೆಕ್ಸ್ಟ್ ನಿಮಗೆ ಆ ಒಂದು ಪ್ರಾಪರ್ಟಿ ಆರ್ ಟಿಸಿ ಕಾಪಿಯನ್ನ ನೀವು ಸ್ಕ್ಯಾನ್ ಮಾಡಿ ಆಲ್ರೆಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಬಂತು ಈಗ ಈ ಒಂದು ಕಾಲಮ್ ಅಲ್ಲಿ ಸಿಂಗಲ್ ಓನರ್ ಆಗಿದ್ರೆ ನೀವು ನಾವು ಸಿಂಗಲ್ ಅಂತ ಕ್ಲಿಕ್ ಮಾಡಿದ್ದಕ್ಕೆ ಆ ಕಂಪ್ಲೀಟ್ ಡೀಟೇಲ್ ಆದ ನಂತರ ನಿಮಗೆ ಅದಕ್ಕೆ ಅನುಗುಣವಾಗಿ ಒಂದು ಅಟ್ಯಾಚ್ಮೆಂಟ್ ಅನ್ನ ಮಾಡಬೇಕಾಗತ್ತೆ ಇದನ್ನ ನೀವು ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ಕ್ಯಾನ್ ಮಾಡಿ ನಂತರ ಒಂದು ಆಧಾರ್ ಕಾರ್ಡ್ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ ಹಾಗೆ ಒಂದು ಭೂಮಿಯ ಒಂದು ದಾಖಲೆ ಪತ್ರವನ್ನು ಕೂಡ ಸ್ಕ್ಯಾನ್ ಮಾಡಿ ಇಡಬೇಕು ಸೊ ಅವೆರಡನ್ನು ಕೂಡ ಅಟ್ಯಾಚ್ ಮಾಡಿ ನೀವು ಸೇವ್ ಅಂತ ಕೊಡಬೇಕಾಗುತ್ತೆ ಸೇವ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಕಾಣಿಸುತ್ತೆ ಸೊ ನಿಮ್ಮ ಒಂದು ಆಧಾರ್ ಡೀಟೇಲ್ ಏನಿದೆ ಹಾಗೆ ಒಂದು ನಿಮ್ಮ ಒಂದು ಭೂಮಿಯ ಒಂದು ಆರ್ ಟಿ ಸಿ ಏನಿದೆ ಅದರಡು ಕೂಡ ಅಪ್ಡೇಟ್ ಆಯ್ತು ಇಲ್ಲಿ ಇಲ್ಲಿ ನೀವು ಪಿ ಎಂ ಕಿಸಾನ್ ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿದರೆ ಅಂತ ಆಯ್ತು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದಿರ ಅಂತ ಆಯ್ತು ರಿಜಿಸ್ಟ್ರೇಷನ್ ಮಾಡಿದ ನಂತರ ನೀವು ಏನೊಂದು ಅಪ್ಲೈ ಮಾಡಿರ್ತೀರಾ ಅದು ಗೌರ್ಮೆಂಟ್ ಮುಖಾಂತರ ಒಂದು ಪರಿಶೀಲನೆ ಆಗುತ್ತೆ ಆ ಪರಿಶೀಲನೆ ಆಗೋದಕ್ಕೆ ನಿಮಗೆ ಹದಿನೈದರಿಂದ ಇಪ್ಪತ್ತು ದಿನಗಳು ಬೇಕಾಗಬಹುದು ಅದರ ನಂತರ ನಿಮಗೆ ಬರುತ್ತೆ ನೀವು ಮಧ್ಯದಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು ಯಾವ ಒಂದು ಹಂತದಲ್ಲಿ ಇದೆ ಅನ್ನೋದನ್ನ ಖಂಡಿತವಾಗಿ ಪಿ ಎಂ ಕಿಸಾನ್ ನ ಲಾಭವನ್ನ ಪಡ್ಕೊಳ್ಳೋದ್ರಿಂದ ನಿಮಗೆ ಸಾಕಷ್ಟು ಅನುದಾನ ಆಗಿರಬಹುದು ಕೇಂದ್ರ ಸರ್ಕಾರದ ಯೋಜನೆಗಳ ಒಂದು ಲಾಭ ಆಗಿರಬಹುದು ಎಲ್ಲವೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೂಡ ಬರುತ್ತೆ ನಿಮ್ಮ ಮೊಬೈಲ್ಗೆ ಅಷ್ಟೇ ಅಲ್ಲ ಅದನ್ನ ನೀವು ನಿಮ್ಮ ಮೊಬೈಲ್ ಸಾಕಷ್ಟು ಅರ್ಜಿಗಳನ್ನು ಹಾಕಬಹುದು ಅಥವಾ ಏನೇ ಮಾಹಿತಿಗಳಿದ್ರು ಕೂಡ ಅದರಲ್ಲಿ ಬರುತ್ತೆ ನಿಮಗೆ ಇದರಿಂದ ಒಂದು ಅತ್ಯುತ್ತಮವಾದ ಲಾಭ ಇದೆ ಅಂತ ಹೇಳಬಹುದು ನನ್ನ ಪ್ರಕಾರ ಸ್ನೇಹಿತರೆ ಎಲ್ಲ ರೈತರು ಕೂಡ ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡಿಬೇಕು ಅದರಲ್ಲಿ ನೋಂದಣಿಯನ್ನು ಮಾಡ್ಕೋಬೇಕು ಹಾಗೆ ಇ ಕೆ ಸಿ ಮಾಡೋದನ್ನ ಮರ್ತು ಯಾಕೆ ಯಾಕೆಂದ್ರೆ ಇದೇ ಆಗಸ್ಟ್ ಮೂವತ್ತೊಂದನೇ ತಾರೀಕು ಇದಕ್ಕೆ ಕೊನೆಯ ದಿನಾಂಕ ಕೂಡ ಇರೋದ್ರಿಂದ ನೀವು ಆದಷ್ಟು ಬೇಗ ಮಾಡಿದರೆ ಖಂಡಿತವಾಗಿ ನಿಮಗೆ ಲಾಭ ಇದೆ ಹಾಗೆ ಕೊನೆಯ ಕಂತಿನ ಹಣ ಕೂಡ ಬರುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಕೊನೆ ಯಾಕಂತಿನ ಹಣ ಬರೋದಿಲ್ಲ ಸ್ನೇಹಿತರೆ ಹಾಗೆ ನಿಮಗೆ ಕೃಷಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಥವಾ ಯಾವುದೇ ಕೃಷಿಯನ್ನು ನೀವು ಆರಂಭಿಸಬೇಕು ಅಥವಾ ಬಿಸ್ನೆಸ್ಸನ್ನು ಅನ್ನು ಆರಂಭಿಸಬೇಕು ಅಥವಾ ಉಳಿತಾಯವನ್ನು ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮಗೆ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು ಫ್ರೀಡಮ್ ಆ್ಯಪ್ನಲ್ಲಿ ಸಾಕಷ್ಟು ಕೋರ್ಸ್ಗಳಿದ್ದಾವೆ ಕೃಷಿಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಹಾಗೆ ನಿಮ್ಮ ಒಂದು ಉಳಿತಾಯ ಖಾತೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಕೋರ್ಸ್ಗಳಿದ್ದಾವೆ ಅದನ್ನು ನೋಡಿಕೊಂಡು ನೀವು ಮುಂದೆ ನಡೆದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯಶಸ್ವಿ ಸಿಗುತ್ತೆ ನಿಮ್ಮ ಪಟ್ಟಂತಹ ಶ್ರಮಕ್ಕೆ ಒಂದು ಉತ್ತಮ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತೀನಿ ಮತ್ತೊಂದು ಹೊಸ ಫಾರ್ಮೇಶನ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ